ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರಿ ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ನೀವು ಕೂಡ ರೈತರಾಗಿದ್ದರೆ ನೀವು ಕೂಡ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದರೆ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆವಾಗ ಇದೇ ಕುರಿತು ನಮ್ಮ ರಾಜ್ಯದ ರೈತರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನು ತಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ಹನ್ನೊಂದು ಕಂತುಗಳನ್ನ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಮತ್ತು ಕಳೆದ ತಿಂಗಳವಷ್ಟೇ ನಮ್ಮ ರಾಜ್ಯದ ಕಂತು ಎರಡು ಸಾವಿರ ರೂಪಾಯಿಗಳನ್ನ ಸಿಎಂ ಬೊಮ್ಮಾಯಿ ಅವರೇ ರೈತರ ಖಾತೆಗೆ ಬಿಡುಗಡೆ ಮಾಡಿ ಎಲ್ಲ ಒಂದು ರೈತರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ರು ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಈಗಾಗಲೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತನ್ನ ಪಡ್ಕೋಬೇಕಂದ್ರೆ ರೈತರು ತಮ್ಮ ಒಂದು ಕಿಸಾನ್ ಸಮ್ಮಾನ್ ಪೋರ್ಟಲ್ ನಲ್ಲಿ ಅದರ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಈ ಕೆ ವೈ ಅನ್ನ ಪೂರ್ಣಗೊಳಿಸಬೇಕೆಂದು ತಿಳಿಸಿದ್ರು ಇದೇ ಕುರಿತು ಈ ಒಂದು ವೆಬ್ಸೈಟ್ ನಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಮಾತ್ರವೇ ಮೊದಲು ಪ್ರಾಮುಖ್ಯತೆಯನ್ನ ನೀಡಿದ್ರು ಹಲವಾರು ರೈತರಿಗೆ ಇಂಗ್ಲಿಷ್ ತಿಳಿಯದೆ ಅವರು ಇ ಕೆವೈಸಿಯನ್ನು ಕೂಡ ಪೂರ್ಣಗೊಳಿಸಿದ್ದಿಲ್ಲ ಆದರೆ ನಮ್ಮ ಕೇಂದ್ರ ಸರ್ಕಾರ ಶೀಘ್ರವೇ ಕನ್ನಡವನ್ನ ಇದಕ್ಕೆ ಆಡ್ ಮಾಡುತ್ತೇವೆ ಕನ್ನಡವನ್ನು ಕೂಡ ಸೇರಿಸುತ್ತೇವೆ ಎಂದು ಕೂಡ ತಿಳಿಸಿದ್ರು ಇದೇ ಕುರಿತು ನಮ್ಮ ಕನ್ನಡವನ್ನ ಕಡೆಗಣಿಸಿರುವ ಪ್ರಕಾರ ಹಲವಾರು ಕನ್ನಡಪರ ಸಂಘಟನೆಗಳು ರೈತ ಮುಖಂಡರು ಈಗಾಗಲೇ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಫ್ರೆಂಡ್ಸ್ ಇದೇ ಕುರಿತು ನಮ್ಮ ಕೇಂದ್ರ ಸರ್ಕಾರ ಇವಾಗ ಕನ್ನಡದಲ್ಲೂ ಕೂಡ ಮಾಹಿತಿಯನ್ನು ಒದಗಿಸಿ ರೈತರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ಫಲನವಿಗಳಿದ್ದು ಕೂಡ ಕನ್ನಡವನ್ನ ಕಡೆಗಣಿಸಲಾಗಿತ್ತು ಮೂವತ್ತು ಲಕ್ಷ ಫನಾನಬಿಗಳು ಇರುವ ಅಸ್ಸಾಮಿ ಮಲಯಾಳಿ ಸೇರಿದಂತೆ ಹಲವಾರು ಭಾಷೆಗಳಿಗೆ ಪ್ರಾಮುಖ್ಯತೆಯನ್ನ ನೀಡಿತ್ತು ಆದರೆ ಕನ್ನಡವನ್ನ ಕಡೆಗಣಿಸಿರುವ ಪ್ರಕಾರ ಹಲವಾರು ರೈತರು ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕೇಂದ್ರ ಸರ್ಕಾರ ಕನ್ನಡ ಭಾಷೆಯಲ್ಲಿ ಇವಾಗ ಈ ಒಂದು ವೆಬ್ಸೈಟ್ ಬರುವ ರೀತಿಯಲ್ಲಿ ಇದರ ಒಂದು ಡಿಸೈನ್ ಅನ್ನ ಮಾಡಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಗೆಳೆಯರಿ ಈ ಮೂಲಕ ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದ್ದಾರೆ ರೈತರು ಏನಾದರೂ ನೀವು ಮನೆಯಲ್ಲಿ ಕುಳಿತು ನಿಮ್ಮ ಒಂದು ಇ ಕೆ ಅಥವಾ ಯಾವುದೇ ಒಂದು ಮಾಹಿತಿಯನ್ನ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಹುಡುಕಬೇಕಂದ್ರೆ ಇವಾಗ ನಿಮಗೆ ಎಲ್ಲ ಒಂದು ಕನ್ನಡದಲ್ಲೂ ಕೂಡ ಲಭ್ಯವಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಅನ್ನು ನೀವು ಇವಾಗ ಕನ್ನಡದಲ್ಲೂ ಕೂಡ ವೀಕ್ಷಣೆ ಮಾಡಬಹುದು ಮತ್ತು ನಿಮಗೆ ಬೇಕಾದ ಯಾವುದೇ ಒಂದು ಮಾಹಿತಿಯನ್ನು ನೀವು ನೇರವಾಗಿ ಕನ್ನಡದಲ್ಲಿ ಹುಡುಕಿ ಅದನ್ನ ಪಡೆದುಕೊಳ್ಳಬಹುದು ಅಂದ್ರೆ ನೀವು ಈ ಕೆ ವೈಸಿ ಆಗಿರಬಹುದು ಅಥವಾ ನಿಮ್ಮ ಒಂದು ಮುಂದಿನ ಲಿಸ್ಟ್ ಆಗಿರಬಹುದು ಹನ್ನೆರಡನೇ ಕಂತು ಯಾವ ರೈತರಿಗೆ ಯಾವಾಗ ಜಮೆ ಆಗುತ್ತೆ ಮತ್ತು ನಿಮ್ಮ ಒಂದು ಸ್ಟೇಟಸ್ ಏನು ಎಲ್ಲವನ್ನು ಇವಾಗ ಕನ್ನಡದಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಗೆಳೆಯರೆ ಇದೇ ರೀತಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ರೈತರು ಈ ಕೆ ವೈಸಿ ಅಪ್ಡೇಟ್ ಮಾಡಿಸಲು ಜುಲೈ ಮೂವತ್ತೊಂದು ಕೊನೆಯ ದಿನಾಂಕವನ್ನು ಕೂಡ ನೀಡಿದ್ದಾರೆ ಕೇಂದ್ರ ಸರ್ಕಾರ ಹೌದು ಗೆಳೆಯರೆ ಇದೇ ಒಂದು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ರೈತರಿಗೆ ಕೊನೆಯ ದಿನಾಂಕ ಅಂತಾನೆ ಹೇಳಬಹುದು ಮುಂದಿನ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳಲು ಒಂದು ವೇಳೆ ನೀವು ಈ ಕೆ ನ ಪೂರ್ಣಗೊಳಿಸದೇ ಇದ್ದಲ್ಲಿ ಮುಂದಿನ ಯಾವುದೇ ಒಂದು ಕಂತುಗಳು ನಿಮಗೆ ಬರೋದಿಲ್ಲ ಅಂದ್ರೆ ನೀವು ಅರ್ಹ ಇಲ್ಲ ಎಂದು ಕೂಡ ಕೇಂದ್ರ ಸರ್ಕಾರ ನಿಮಗೆ ತೀರ್ಮಾನ ಮಾಡುತ್ತೆ ಹಾಗಾಗಿ ಈ ಕೆ ನ ಮಾಡಿಸುವ ರೈತರು ಮಾತ್ರ ಮುಂದಿನ ಸರ್ಕಾರದ ಕಂತುಗಳನ್ನ ಪಡ್ಕೋಬಹುದು ಗೆಳೆಯರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ನೀವು ಕೂಡ ಈ ಕೆ ವೈ ಸಿ ಪೂರ್ಣಗೊಳಿಸಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋಡುವ ಮೂಲಕ ಒಂದು ಕಮೆಂಟ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮೊದಲು ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಸುದ್ದಿ ಫೈವ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು